ನಮಸ್ಕಾರ ಇವತ್ತು ಶಾಲಾಧಾರಿತ ಮೌಲ್ಯಾಂಕನ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ವಿಷಯವನ್ನ ನಾವು ಈ ಮಾಡ್ಯೂಲ್ ಮೂಲಕ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಆತ್ಮೀಯ ಶಿಕ್ಷಕರೇ ನಿಮಗೆ ಗೊತ್ತಿದೆ ಶಾಲಾಧಾರಿತ ಮೌಲ್ಯಾಂಕನ ಅಂತ ಹೇಳಿದ್ರೆ ಈಗಾಗಲೇ ಬೇರೆ ಬೇರೆ ದಾರಿಯಲ್ಲಿ ನಡೆದು ಬಂದಿದ್ದೇವಲ್ವಾ ಮೌಲ್ಯಮಾಪನ ಆಮೇಲೆ ನಂತರ ಸಿ ಸಿಇ ಅಂತ ಹೇಳಿದ್ರೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಅದರ ನಂತರದ ಜನರೇಷನಿನ ಮೌಲ್ಯಾಂಕನ ಶಾಲಾಧಾರಿತ ಮೌಲ್ಯಾಂಕನ ಶಾಲಾಧಾರಿತ ಮೌಲ್ಯಾಂಕನ ಅಂದ್ರೇನು ಶೈಕ್ಷಣಿಕ ತತ್ವಗಳಿಂದ ವಿಶಾಲವಾಗಿರ್ತಕ್ಕಂಥ ಶೈಕ್ಷಣಿಕ ತತ್ವಗಳ ಆಧಾರದಲ್ಲಿ ಅದರಲ್ಲೇ ಹುದುಗಿರ್ತಕ್ಕಂತಹ ಕಲಿಕಾ ಪ್ರಕ್ರಿಯೆ ಆ ಕಲಿಕಾ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಕೆಯಾಗುವಾಗ ಮತ್ತೆ ಕಲಿಕೆ ಹೇಗಾಗ್ತಾ ಇದೆ ಅಂತ ಕಲಿಕೆಗಾಗಿ ನಡೀತಕ್ಕಂತಹ ಮೌಲ್ಯಾಂಕನವನ್ನ ನಾವು ಶಾಲಾಧಾರಿತ ಮೌಲ್ಯಾಂಕನ ಅಂತ ಕರಿತೇವೆ ಇದು ಒಂದು ರಚನಾತ್ಮಕವಾಗಿರ್ತಕ್ಕಂತಹ ಮೌಲ್ಯಾಂಕನ ಆಗಿದ್ದು ಕಲಿಕೆಯನ್ನ ಅರ್ಥಪೂರ್ಣಗೊಳಿಸುತ್ತೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಇಡೀ ಮೌಲ್ಯಾಂಕನ ವ್ಯವಸ್ಥೆಯನ್ನ ಇಡೀ ಮೌಲ್ಯಮಾಪನ ವ್ಯವಸ್ಥೆಯನ್ನ ಆಮೂಲ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆಶಿಸುತ್ತೆ ಆ ರೀತಿ ಆಮೂಲಾಗ್ರ ಬದಲಾವಣೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಾಧನ ಶಾಲಾಧಾರಿತ ಮೂಲ್ಯಾಂಕನ ಆಗಿರುತ್ತೆ ಈ ಶಾಲಾಧಾರಿತ ಮೌಲ್ಯಾಂಕನದಲ್ಲಿ ಕಲಿಕೆ ಮಗು ಶಿಕ್ಷಕರ ಮೌಲ್ಯ ಶಾಲೆಯ ಮೌಲ್ಯ ಇದೆಲ್ಲದರ ನಡುವೆ ಹೊಂದಾಣಿಕೆ ಬರಲಿಕ್ಕೆ ಸಂಯೋಜನೆ ಆಗ್ಲಿಕ್ಕೆ ಸಮನ್ವಯವಾಗಲಿಕ್ಕೆ ಶಾಲಾಧಾರಿತ ಮೌಲ್ಯಾಂಕನ ಸಹಾಯವಾಗುತ್ತೆ ಇಲ್ಲಿ ಮಗುವನ್ನ ವಿವಿಧ ಆಯಾಮಗಳಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ವಿವಿಧ ಆಯಾಮಗಳು ಏನು ಮಗು ವೈಯಕ್ತಿಗತ ವೈಯಕ್ತಿಕ ಸಾಮಾಜಿಕ ಬೌದ್ಧಿಕ ಈ ತರದ ಎಲ್ಲ ಆಯಾಮಗಳು ಮಗುವಿಗಿರುತ್ತೆ ಈ ಎಲ್ಲಾ ಆಯಾಮಗಳನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಹೇಗೆ ಅರ್ಥ ಮಾಡ್ಕೊಳ್ತೇವೆ ವಿವಿಧ ರೀತಿಯ ಮೌಲ್ಯಾಂಕನಗಳ ಮೂಲಕ ಮಗು ತಾನೇ ಮಾಡ್ಕೊಳ್ತಕ್ಕಂಥ ಸ್ವಯಂ ಮೌಲ್ಯಾಂಕನ ಪಿಯರ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಸ್ನೇಹಿತರ ನಡೆಯಿಂದ ನಡೆಸ್ತಕ್ಕಂತಹ ಸಹವರ್ತಿ ಮೌಲ್ಯಾಂಕನ ಗುಂಪಿನಲ್ಲಿ ನಡೆಸ್ತಕ್ಕಂತಹ ಮೌಲ್ಯಾಂಕನ ಗ್ರೂಪ್ ಅಸೆಸ್ಮೆಂಟ್ ಇನ್ನು ಶಿಕ್ಷಕರು ನಡೆಸ್ತಕ್ಕಂತಹ ಮೌಲ್ಯಾಂಕನ ಶಿಕ್ಷಕರು ನಡೆಸ್ತಕ್ಕಂಥ ಮೌಲ್ಯಾಂಕನಗಳು ಯಾವ್ದಾವುದು ಕಲಿಯುವಾಗ ನಡೆಸ್ತಕ್ಕಂತಹ ಮೌಲ್ಯಾಂಕನ ಕಲಿಕೆಗಾಗಿ ನಡೆಸ್ತಕ್ಕಂತಹ ಮೌಲ್ಯಾಂಕನ ಅಥವಾ ರೂಪಣಾತ್ಮಕ ಮೌಲ್ಯಾಂಕನ ಇನ್ನು ಅಂತಿಮವಾಗಿ ನಡೆಸ್ತಕ್ಕಂಥ ಕಲಿಕೆಯ ಮೌಲ್ಯಾಂಕನ ಅರ್ಥಾತ್ ಸಂಕಲನಾತ್ಮಕ ಮೌಲ್ಯಾಂಕನ ಈ ಎಲ್ಲಾ ಆಯಾಮಗಳಲ್ಲಿ ಮಗುವನ್ನ ವಿವಿಧ ಆಯಾಮಗಳಲ್ಲಿ ಅರ್ಥ ಅರ್ಥ ಮಾಡಿಕೊಂಡು ಮಗುವನ್ನ ಸಮಗ್ರವಾಗಿ ಸರ್ವತೋಮುಖವಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಾಗುತ್ತೆ ಅದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೇಷನ್ ಅಂತ ಕರಿತೇವೆ ಅದೇ ಪ್ರೋಗ್ರೆಸ್ ಬಂತು ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಕರಿತೇವೆ ಅದನ್ನ ಎನ್ಇ ಪಿ ಶಿಫಾರಸ್ ಮಾಡುತ್ತೆ ಅದೇನಂದ್ರೆ ಮಗುವಿಂದು ಸಮಗ್ರವಾಗಿರ್ತಕ್ಕಂಥ ಪ್ರಗತಿ ವರದಿಯನ್ನು ಹೊರಕ್ ತರ್ತಕ್ಕಂಥದ್ದು ಅಥವಾ ಅದನ್ನ ಜಾರಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಮಗುವನ್ನ ವಿವಿಧ ಆಯಾಮಗಳಲ್ಲಿ ಅರ್ಥ ಮಾಡ್ಕೊಂಡ ನಂತರ ನಾವು ಕೆಲವು ಅಂಶಗಳನ್ನು ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಏನಿರುತ್ತಲ್ಲ ಬೌದ್ಧಿಕ ಅಂಶಗಳು ಸಂ ಮಾಹಿತಿಯ ಸಂಗ್ರಹಣೆ ಅದರ ವಿಶ್ಲೇಷಣೆ ಅದರಿಂದ ಸಂಶ್ಲೇಷಣೆ ಆನಂತರ ತೀರ್ಮಾನ ಕೈಗೊಳ್ಳೋದು ಅದರ ನಂತರ ಪೂರ್ವಾನುಮಾನಗಳನ್ನು ಪ್ರಿಡಿಕ್ಟ್ ಮಾಡ್ತಕ್ಕಂಥ ಈ ಥರದ ಬೌದ್ಧಿಕವಾಗಿರ್ತಕ್ಕಂಥ ಕೌಶಲಗಳಿರ್ತಲ್ಲ ಈ ಅಂಶಗಳನ್ನು ಅರ್ಥ ಮಾಡ್ಕೊಂಡಿರ್ತೇವೆ ಮಗು ಹೇಗೆ ಕಲಿತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೇವೆ ವ್ಯಕ್ತಿಗತ ವೈಯಕ್ತಿಕ ಸಾಮಾಜಿಕ ಆಯಾಮಗಳನ್ನು ಸಹ ಅರ್ಥ ಮಾಡ್ಕೊಂಡಿರ್ತೇವೆ ಇದೆಲ್ಲದನ್ನ ಅರ್ಥ ಮಾಡಿಕೊಂಡು ಮಗುವಿಗೆ ಹಿಮ್ಮಾಯಿತಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇರ್ತದೆ ಸಾಮಾನ್ಯವಾಗಿ ಮೌಲ್ಯಾಂಕನ ಅಂದ ತಕ್ಷಣನೇ ಮೌಲ್ಯಮಾಪನ ಅಂದ ತಕ್ಷಣನೇ ಒಂದು ಭಯ ಇರುತ್ತೆ ಒಂದು ಬೆದರಿಕೆ ಅನ್ನುವಂತ ಒಂದು ಸನ್ನಿವೇಶ ಮಾಹೋಲ್ ಆ ತರದ ಅಂಶ ನಿಮ್ಗೆ ಗಮನಿಸ್ತೀರಿ ಅಪ ಪರೀಕ್ಷೆ ಇದೆಯುತ್ತೆ ಭಯ ಆಗತ್ತೆ ಅಂತ ಈ ತರದ ಒಂದು ಸಾಮಾನ್ಯವಾಗಿ ಗಮನಿಸ್ತೇವೆ ಆದ್ರೆ ಶಾಲಾಧಾರಿತ ಮೌಲ್ಯಾಂಕನದಲ್ಲಿ ಆ ರೀತಿಯ ನಾನ್ ಥ್ರೆಟ್ನಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ ಅರ್ಥಾತ್ ಬೆದರಿಕೆ ಇಲ್ಲದ ಸಂದರ್ಭದಲ್ಲಿ ಮಗು ಮೌಲ್ಯಾಂಕನ ಕೊಳಪಡುತ್ತೆ ಇದು ಅನ್ಸ್ಟ್ರಕ್ಚರ್ಡ್ ಆಗಿ ನಡೀತದೆ ಅಂದ್ರೆ ಸ್ಟ್ರಕ್ಚರ್ಡ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆದ ಮಾದರಿಗಳಿರುತ್ತಲ್ಲ ಆ ಥರದಿಲ್ಲ ಇದು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ನಮ್ಯ ರೀತಿಯಲ್ಲಿ ನಡೆಸ್ತಕ್ಕಂತಹ ಮೌಲ್ಯಾಂಕನ ಪದ್ಧತಿ ಆಗಿರುತ್ತೆ ಸಾಮಾನ್ಯವಾಗಿ ಇದು ಶಾಲೆ ಶಿಕ್ಷಕರು ಮಗು ಇಷ್ಟಕ್ಕೆ ನಿಲ್ಲುತ್ತೆ ಈ ಮೌಲ್ಯಾಂಕನ ಈ ಮಾಡಿಲ್ನಲ್ಲಿ ಈ ಮೌಲ್ಯಾಂಕನದ ಉದ್ದೇಶಗಳನ್ನ ನಾವು ಚರ್ಚೆ ಮಾಡ್ತೇವೆ ಮಗು ಕಲಿಯುವಾಗ ಹೇಗೆ ಕಲಿತಾ ಇದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು ಮಗು ಕಲಿಕೆಗಾಗಿ ಏನ್ ಮಾಡ್ಬೇಕು ನಾವು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಅಂತರಾವಲೋಕನದ ಅಂಶಗಳನ್ನ ಇದರಲ್ಲಿ ಚರ್ಚೆ ಮಾಡ್ತೇವೆ ಇದನ್ನ ಮಗು ಕಲಿಕೆ ಅನ್ನೋಂಥದ್ದು ನಿಮಗೆ ಗೊತ್ತಿದೆ ಕಲಿಕೆ ವೈಯಕ್ತಿಕ ಕಲಿಕೆ ವ್ಯಕ್ತಿಗತ ಮೌಲ್ಯಾಂಕನವೂ ಸಹ ವೈಯಕ್ತಿಕ ವ್ಯಕ್ತಿಗತ ಆಗ್ಬೇಕಾಗುತ್ತೆ ನಾವು ನಡೆಸ್ತಕ್ಕಂತಹ ಮೌಲ್ಯಾಂಕನದಲ್ಲಿ ಸಾಮಾನ್ಯವಾಗಿ ಈಗ ನಡೆಸ್ತಾ ಇರ್ತಕ್ಕಂಥ ಮೌಲ್ಯಾಂಕನದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಮೌಲ್ಯಾಂಕನವನ್ನು ಕೊಡಲಾಗುತ್ತೆ ಆದ್ರೆ ಶಾಲಾಧಾರಿತ ಮೌಲ್ಯಾಂಕನಕ್ಕೆ ಬಂದಾಗ ಮಗು ವಿವಿಧ ಶೈಲಿಯಲ್ಲಿ ಕರಿತಾ ಇದ್ರೆ ಮೌಲ್ಯಾಂಕನವೂ ಸಹ ವಿವಿಧ ಶೈಲಿಗಳಲ್ಲಿ ಮೌಲ್ಯಾಂಕನವನ್ನ ನಡೆಸಲ್ಪಟ್ಟು ಆನಂತರ ಮಗುವನ್ನ ನಾವು ನಮ್ಮ ಕಲಿಕೆಗೆ ಜೋಡಿಸ್ಲಿಕ್ಕೆ ತನ್ನ ತಾನು ಹೊರಹಾಚ್ಕೊಂಡು ಕಲಿಕೆಯ ಬಗ್ಗೆ ತನ್ನ ಜೋಡಣೆಯನ್ನ ಅಥವಾ ಸಂಯೋಜನೆಯನ್ನ ಮಗು ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಇಲ್ಲಿ ಬಹಳ ಪ್ರಧಾನವಾಗಿ ಆಗುವಂಥದ್ದು ನಿಮ್ಗೆ ಗೊತ್ತಿದೆ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ಗಳಲ್ಲಿ ಅಂದ್ರೆ ಸ್ವಾವಲೋಕನ ಅಭ್ಯಾಸಗಳಲ್ಲಿ ಅನುಭವಾತ್ಮಕ ಕಲಿಕೆಗಳಲ್ಲಿ ಮತ್ತು ಅಂತಹ ಮೌಲ್ಯಾಂಕನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಹಿಮ್ಮಾಯಿತಿ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಹಿಮ್ಮಾಯಿತಿ ವ್ಯಕ್ತಿಗತವಾಗಿ ನೀಡಲ್ಪಡುತ್ತೆ ವೈಯಕ್ತಿಕವಾಗಿ ಕೊಡಲ್ಪಡುತ್ತೆ ಅದು ಹಿಮಾಯಿತಿ ರಚನಾತ್ಮಕವಾಗಿರುತ್ತೆ ತನ್ಮೂಲಕ ಮಗುವಿನ ಪ್ರಗತಿ ಮತ್ತು ಬೆಳವಣಿಗೆ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್ ಎರಡನ್ನೂ ಸಹ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಮೌಲ್ಯಾಂಕನವನ್ನು ವಿವಿಧ ತಂತ್ರಗಳನ್ನು ಅನುಸರಿಸಿ ನಾವು ಮಾಡ್ತಾ ಇರ್ತೇವೆ ಯಾವೆಲ್ಲ ತಂತ್ರಗಳನ್ನು ನಾವು ಅನುಸರಿಸ್ತೇವೆ ನಿಮಗೆ ಒಂದ್ಸರಿ ನಾನು ರಿಫ್ರೆಶ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಯಾವ ಮೂಲಕ ಮಗುವನ್ನು ಅವಲೋಕನ ಇದು ಮೌಲ್ಯಾಂಕನದ ದತ್ತಾಂಶವನ್ನು ಸಂಗ್ರಹಿಸ್ತೇವೆ ಮಗುವಿನಿಂದ ಅವಲೋಕನ ಅಬ್ಸರ್ವ್ ಮಾಡ್ತೇವೆ ಸಂದರ್ಶನದ ಮೂಲಕ ಸ್ವಮೌಲ್ಯಾಂಕನ ಸಹವರ್ತಿ ಮೌಲ್ಯಾಂಕನ ಅಂದ್ರೆ ಪಿ ಆರ್ ಅಸೆಸ್ಮೆಂಟ್ ಗುಂಪು ಮೌಲ್ಯಾಂಕನ ಗ್ರೂಪ್ ಅಸೆಸ್ಮೆಂಟ್ ಇನ್ನು ಪಿ ಆರ್ ಇದು ಕೃತಿ ಸಂಪುಟ ಪೋರ್ಟ್ಫೋಲಿಯೋ ಮಗು ಒಟ್ಟಾರೆ ಏನ್ ಮಾಡಿರುತ್ತಲ್ಲ ಅದನ್ನೆಲ್ಲದನ್ನು ಸಹ ಒಂದ್ ಕಡೆ ಸಂಗ್ರಹಿಸಿಟ್ರೆ ಅದನ್ನೆಲ್ಲ ಒಂದ್ಸರಿ ಗಮನಿಸ್ಬಿಟ್ವಿ ಅಂತ ಹೇಳಿದ್ರೆ ಆವಾಗ ನಮಗೆ ಆ ಕೃತಿ ಸಂಪುಟ ಪೋರ್ಟ್ಫೋಲಿಯೋನ ಅಬ್ಸರ್ವ್ ಮಾಡಿದ್ರೆ ಮಗು ಅರ್ಥ ಆಗುತ್ತೆ ಆ ರೀತಿಯ ಕೃತಿ ಸಂಪುಟದ ಮೌಲ್ಯಾಂಕನ ಮೂಲಕ ಆನಂತರ ಕೆಲವು ಶಾಲೆಗಳಲ್ಲಿ ಡೈರಿಯನ್ನ ಇಡಿಸ್ತೇವೆ ಅದು ರಿಫ್ಲೆಕ್ಟಿವ್ ಡೈರಿ ಅಂತ ಕರಿತೇವೆ ಚಿಂತನಶೀಲ ಡೈರಿಗಳು ಆ ಡೈರಿಗಳನ್ನ ಮೌಲ್ಯಾಂಕನ ಮಾಡೋದು ಬೇರೆ ಬೇರೆ ರೂಬ್ರಿಕ್ಸ್ ಅನ್ನ ರೂಬ್ರಿಕ್ಸ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಇದ್ರಲ್ಲಿ ಪರಿಚಯಿಸ್ತೇವೆ ಇನ್ನೊಂದು ವಿಡಿಯೋದಲ್ಲಿ ರೂಬ್ರಿಕ್ಸ್ ನ ಮೂಲಕ ಮೌಲ್ಯಾಂಕನ ಮಾಡುವಂಥದ್ದು ಪ್ರಾಜೆಕ್ಟ್ ಯೋಜನೆಗಳನ್ನು ಮೌಲ್ಯಾಂಕನ ಮಾಡುವಂಥದ್ದು ಇನ್ನು ಕೆಲವು ಸಾಧನಗಳಿದ್ದಾವಲ್ಲ ತಪಶೀಲು ಪಟ್ಟಿ ಚೆಕ್ ಲಿಸ್ಟ್ ಅಂತಿದೆ ಮಾಪನೆ ರೇಟಿಂಗ್ ಸ್ಕೇಲ್ ಇದೆ ಇವುಗಳನ್ನು ಮೌಲ್ಯಾಂಕನ ಮಾಡುವಂಥದ್ದು ಪ್ರಯೋಗಾಲಯದಲ್ಲಿ ಮಗುವಿನ ಪ್ರಯೋಗ ಮಾಡತಕ್ಕಂಥ ಸಾಮರ್ಥ್ಯ ಮತ್ತು ಪ್ರಯೋಗಾಲಯದಲ್ಲಿ ಭಾಗವಹಿಸತಕ್ಕಂತಹ ರೀತಿ ನೀತಿಗಳ ಮೌಲ್ಯಾಂಕನ ಮಾಡುವಂಥದ್ದು ಗಮನ ಕೇಂದ್ರಿತ ಚರ್ಚೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೇವಲ್ಲ ಅದರ ಮೌಲ್ಯಾಂಕನಕ್ಕೆ ಒಳಪಡುವಂಥದ್ದು ಇನ್ನು ಪ್ರಕರಣ ಅಧ್ಯಯನ ಅಥವಾ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿಗಳು ಅದರ ಮೂಲಕ ಮಗು ಅರ್ಥ ಆಗುತ್ತೆ ಅದರದ್ದು ಮೌಲ್ಯಾಂಕನ ಅದಾದ ನಂತರ ಲಾಗ್ ಅಥವಾ ಜರ್ನಲ್ಗಳನ್ನ ಮಕ್ಕಳು ಮೇಂಟೇನ್ ಮಾಡ್ತಾರೆ ಅದರದ್ದು ಮೌಲ್ಯಾಂಕನ ಮಾಡುವಂಥದ್ದು ಆ ನಂತರ ಅಧಿಕೃತವಾಗಿರ್ತಕ್ಕಂಥ ಕೆಲವು ಮೌಲ್ಯಾಂಕನ ಪದ್ಧತಿಗಳಿದಾವೆ ಅದರಲ್ಲಿ ಪೇಪರ್ ಪೆನ್ಸಿಲ್ ಟೆಸ್ಟ್ ಇದೆ ಯೂನಿಟ್ ಟೆಸ್ಟ್ ಇದೆ ಪರೀಕ್ಷೆಗಳಿದೆ ನಂತರ ಓಪನ್ ಬುಕ್ ಎಕ್ಸಾಮ್ ಅಂತಿರುತ್ತೆ ಇವೆಲ್ಲವೂ ಸಹ ಮೌಲ್ಯಾಂಕನವಿದ ತಂತ್ರಗಳೇ ಆದರೆ ಇವೆಲ್ಲ ಅಧಿಕೃತವಾಗಿರ್ತಕ್ಕಂಥ ಮೌಲ್ಯಾಂಕನ ತಂತ್ರಗಳಾಗ್ತವೆ ಉಳಿದವೆಲ್ಲ ಅನ್ಸ್ಟ್ರಕ್ಚರ್ಡ್ ಆದರೆ ಇದು ಸ್ಟ್ರಕ್ಚರ್ಡ್ ಆಗಿರುತ್ತೆ ಆ ರೀತಿಯ ಸ್ಟ್ರಕ್ಚರ್ಡ್ ಆಗಿರ್ತಕ್ಕಂಥ ಮೌಲ್ಯಾಂಕನ ತಂತ್ರಗಳು ಮತ್ತೆ ಹಿಮ್ಮಾಹಿತಿ ಒಂದು ಚಟುವಟಿಕೆನೂ ಹೌದು ಹಿಮ್ಮಾಹಿತಿ ಮೌಲ್ಯಾಂಕನ ತಂತ್ರವನ್ನು ಹೌದು ನೀವು ಹಿಮ್ಮಾಹಿತಿ ಕೊಡುವಾಗ ಒನ್ ಟು ಒನ್ ಮಾತನಾಡ್ತಾ ಇರ್ತೀರಲ್ಲ ಆವಾಗ ಒಬ್ರಿಗೊಬ್ರು ಅರ್ಥ ಆಗ್ತೀರಿ ಆ ರೀತಿಯೂ ಸಹ ಮಗುವನ್ನ ಅಥವಾ ಶಿಕ್ಷಕರನ್ನ ಮಗು ಶಿಕ್ಷ ಮಗುವಿನ ಶಿಕ್ಷಕರು ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಈ ಎಲ್ಲ ರೀತಿಯಲ್ಲಿ ನಾವು ಮೌಲ್ಯಾಂಕನವನ್ನ ಮಾಡಿ ಮಗು ಕಲಿಯುವಾಗ ಮತ್ತು ಕಲಿಕೆಗಾಗಿ ರೂಪಿಸ್ಲಿಕ್ಕೆ ರೂಪಣಾತ್ಮಕವಾಗಿರ್ತಕ್ಕಂಥ ದತ್ತಾಂಶವನ್ನು ಸಂಗ್ರಹಿಸಿ ಮಗು ಚೆನ್ನಾಗಿ ಕಲೀಲಿಕ್ಕೆ ಸಹಾಯ ಮಾಡ್ತೇವೆ ಅಲ್ಲಿಗೆ ಇಲ್ಲಿ ಮೌಲ್ಯಾಂಕನ ಅಂದ್ರೆ ಹಣೆ ಪಟ್ಟಿ ಹಚ್ಚಲಿಕ್ಕೆ ಗ್ರೇಡ್ ಕೊಡ್ಲಿಕ್ಕೆ ಅಲ್ಲ ನಡೆಯುವಂಥದ್ದು ಮೌಲ್ಯಾಂಕನ ಅನ್ನುವಂಥದ್ದು ಕಲಿಕೆಯನ್ನ ಅರ್ಥಪೂರ್ಣ ಮಾಡ್ಲಿಕ್ಕೆ ನಡೆಸ್ತಕ್ಕಂಥದ್ದು ನಂತರ ಮೌಲ್ಯಾಂಕನವನ್ನು ಅರ್ಥಪೂರ್ಣವಾಗಿ ನಡೆಸ್ಲಿಕ್ಕೆ ಸಾಧ್ಯವಾಗುವಂಥದ್ದು ತನ್ಮೂಲಕ ಮಗುವಿನ ಬಗ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ತಾರ್ಕಿಕ ಇನ್ಫಾರ್ಮ್ ಮಾಹಿತಿ ಯುಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡು ಮಗುವನ್ನ ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಮೌಲ್ಯಾಂಕನವಾಗೋದ್ರಿಂದ ಇದನ್ನ ಸಹಭಾಗಿತ್ವದ ಮೌಲ್ಯಾಂಕನ ಅಂತ ಕರಿಬಹುದು ಅಂದ್ರೆ ಕೊಲಾಬರೇಟಿವ್ ಅಸೆಸ್ಮೆಂಟ್ ಅಂತಲೇ ಕರಿಬಹುದು ಆ ರೀತಿಯ ಮೌಲ್ಯಾಂಕನವನ್ನು ನಾವು ಈ ಮಾಡಿಲ್ನಲ್ಲಿ ಅರ್ಥ ಮಾಡ್ಕೊಳ್ತೇವೆ ಇದರಿಂದ ಮಗು ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಶಿಕ್ಷಕರು ತಾವೇ ತಮ್ಮನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ತಮ್ಮ ಮೆಥಡಾಲಜಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ ಈ ಎಲ್ಲದನ್ನ ನೀವು ಈ ಅಧಿವೇಶನದಲ್ಲಿ ಕಲಿತೀರಿ ಈ ಮಾಡಿಲ್ನಲ್ಲಿ ಕಲಿತೀರಿ ಇದರ ಮಾಡಿಲ್ನ ಮೂಲಕ ಕಲಿಕೆಯನ್ನ ಮೌಲ್ಯಾಂಕನವನ್ನು ಅರ್ಥಪೂರ್ಣ ಮಾಡಲಿಕ್ಕೆ ಆಶಿಸ್ತಾ ಆ ರೀತಿಯ ಶುಭಾಶಯವನ್ನು ಕೋರ್ತಾ ಮೊದಲನೇ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ತಮಗೆ ನಮಸ್ಕಾರ